ಸರ್ಕಾರದ ಇಲಾಖೆಗಳು ಮಾಡುವ ಎಡವಟ್ಟು ಒಂದೆರಡಲ್ಲ. ಅದರಲ್ಲೂ ಬದುಕಿರುವವರನ್ನು ಸತ್ತಂತೆ ಹಾಗೂ ಮೃತಪಟ್ಟವರನ್ನು ಜೀವಂತವಾಗಿಸಿರುವ ಉದಾಹರಣೆಗಳು ಸಾಕಷ್ಟು ಸಿಗುತ್ತವೆ. ಈಗ ಅಂತಹದ್ದೇ ಮತ್ತೊಂದು ಎಡವಟ್ಟು ನಗರಾಭಿವೃದ್ಧಿ ಇಲಾಖೆಯಿಂದ ನಡೆದಿದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪುರಸಭೆಯ ಕಿರಿಯ ಅಭಿಯಂತರರಾಗಿದ್ದ ಅಶೋಕ್ ಪುಟಪಾಕ 6 ತಿಂಗಳ ಹಿಂದೆಯೇ ಮೃತಪಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅಶೋಕ್ ಅವರನ್ನು ಮಡಿಕೇರಿ ನಗರಸಭೆಯಲ್ಲಿ ಖಾಲಿ ಇರುವ ಕಿರಿಯ ಇಂಜಿನಿಯರ್ ಹುದ್ದೆಗೆ ನೇಮಕ ಮಾಡಿ ಜುಲೈ 9ರಂದು ಆದೇಶ ಹೊರಡಿಸಿತ್ತು. ಚಿತ್ತಾಪುರ ತಾಲೂಕಿನ ದಿಗ್ಗಾಮುವ ಗ್ರಾಮದ 54ರ ಪ್ರಾಯದ ಅಶೋಕ್ ಭೀಮರಾಯ ಪುಟಪಾಕ್ ಅನಾರೋಗ್ಯ ಕಾರಣದಿಂದ 2024ರ ಜನವರಿ 12ರಂದು ಸೇಡಂನಲ್ಲಿ ಮೃತಪಟ್ಟಿದ್ದರು. ಜನವರಿ 13ರಂದು ದಿಗ್ಗಾಮುವ ಗ್ರಾಮದಲ್ಲಿ ನಡೆದ ಅಂತ್ಯಕ್ರಿಯೆಯಲ್ಲಿ ಚಿತ್ತಾಪುರ ವಾಡಿ ಸೇಡಂ ಪುರಸಭೆ ಅಧಿಕಾರಿ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಇಲಾಖೆಯ ನೌಕರರೊಬ್ಬರು ಮೃತಪಟ್ಟಿರುವ ಬಗ್ಗೆ ಪೌರಾಡಳಿತ ವಿಭಾಗಕ್ಕೆ ಮಾಹಿತಿ ಇರಲಿಲ್ಲವೇ ಎಂಬ ಪ್ರಶ್ನೆ ಮೂಡಿದೆ. ಒಂದು ವೇಳೆ ಮೃತಪಡುವ ಮುಂಚೆ ಅಶೋಕ್ ಅವರು ವರ್ಗಾವಣೆ ಕೋರಿದ್ದರೆ ಅವರ ಮರಣದ ನಂತರ ವರ್ಗಾವಣೆ ಕಡತ ಮರುಪರಿಶೀಲನೆ ಮಾಡದೆ ವರ್ಗಾವಣೆ ಮಾಡಲಾಗಿದೆಯೇ ಎಂಬ ಚರ್ಚೆ ನಡೆಯುತ್ತಿದೆ. ಈ ನಡುವೆ ಅಶೋಕ್ ಮೃತಪಟ್ಟಿರುವ ಬಗ್ಗೆ ಪುರಸಭೆಯವರು ಪೌರಾಡಳಿತ ನಿರ್ದೇಶನಾಲಯಕ್ಕೆ ಮಾಹಿತಿ ನೀಡಿಲ್ಲ ಎನ್ನಲಾಗಿದೆ. ಇನ್ನು ಸೇಡಂ ಪುರಸಭೆಯಲ್ಲಿಯೇ ಕಿರಿಯ ಅಭಿಯಂತರರಾಗಿದ್ದ ಸಂಪತ್ ಕುಮಾರ್ ಅವರನ್ನು ವಿರಾಜಪೇಟೆ ಪುರಸಭೆಯ ಕಿರಿಯ ಅಭಿಯಂತರ ಹುದ್ದೆಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ.